ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರು, ನಮ್ಮ ಕೇಂದ್ರ ಸರ್ಕಾರದಿಂದ ರೈತ ಸಮುದಾಯಕ್ಕೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಫ್ರೆಂಡ್ಸ್, ಈ ಒಂದು ಉಡನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಿಮ್ಮ ಹತ್ರನಾದ್ರೂ ಬ್ಯಾಂಕ್ ಖಾತೆ ಇದ್ರಿ, ಈ ಒಂದು ಉಡನ ಪೂರ್ತಿಯಾಗಿ ನೋಡಿ. ಮತ್ತು ಉಡನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರಿ, ವಿಡಿಯೋ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೂ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ, ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಗೆಳೆಯರೇ, ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಈಗಾಗಲೇ ರೈತರು ಬೆಳೆಯುತ್ತಿರುವ ಹಲವಾರು ಬೆಳೆಗಳಿಗೆ ಬೆಂಬಲ ಬೆಲೆ ಆಗಿರ್ಬೋದು, ಬೆಳೆ ವಿಮೆ ಮತ್ತು ಬೆಳೆ ಸಾಲದಂತಹ ಎಲ್ಲ ಒಂದು ಯೋಜನೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಗೆಳೆಯರೇ, ನೀವು ಕೂಡ ಏನಾದರೂ ಇಂಥ ಒಂದು ಯೋಜನೆಗಳಲ್ಲಿ ಲಾಭ ಪಡೆದುಕೊಂಡಿದ್ರೆ ಕಮೆಂಟಲ್ಲಿ ನೀವು ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡ್ಬೋದು. ಇದೇ ಕುರಿತು ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಂದ ಇವಾಗ ರೈತರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಹೌದು ಫ್ರೆಂಡ್ಸ್, ನಮ್ಮ ಕರ್ನಾಟಕದಾದ್ಯಂತ ಕೆಂಪು ಮೆಣಸಿನಕಾಯಿಯನ್ನು ವಿಮೆ ಮಾಡಿಸಿದ ರೈತರಿಗೆ ವಿಮೆಯ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿದ್ದು. 2021 ಸಾಲಿನ ಮುಂಗಾರಿನ ಒಂದು ಅವಧಿಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿತ್ತು. ಹೌದು ಗೆಳೆಯರೇ, 2021 ಸಾಲಿನಲ್ಲಿ ಒಂದು ಮುಂಗಾರಿನ ಅವಧಿಯಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾದ ಕಾರಣಕ್ಕೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ವಿಮೆ ಮಾಡಿಸಿದ ರೈತರ ಕೃಷಿ ಜಮೀನುಗಳಲ್ಲಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿತ್ತು. ಅವುಗಳಿಗೆ ಮಧ್ಯಂತರ ಬೆಳೆ ನಷ್ಟ ವಿಮಾ ಪರಿಹಾರ ಒದಗಿಸುವಂತೆ ರಾಜ್ಯದ ಕೃಷಿ ಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಿಗೆ ಕೋರಿಕೊಂಡಿದ್ದು ಇವಾಗ ಮಾಹಿತಿಯನ್ನು ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಹೌದು ಗೆಳೆಯರೇ, ಹುಬ್ಬಳ್ಳಿಯಲ್ಲಿ ಮಾತನಾಡಿದವರು 2021 ಮುಂಗಾರಿನ ಹಂಗಾಮಿನಲ್ಲಿ ಕೆಂಪು ಮೆಣಸಿನಕಾಯಿ ಬೆಳೆಯ ಮಧ್ಯಂತರ ಬೆಳೆ ನಷ್ಟ ವಿಮಾ ಒಟ್ಟು 20 ಕೋಟಿಗೂ ಅಧಿಕ ಒಂದು ರೂಪಾಯಿ ಒಂದು ಹಣವನ್ನು ರೈತರ ಖಾತೆಗೆ ನೇರವಾಗಿ ಜಮೆ ಆಗಲಿದೆ ಎನ್ನುವ ಒಂದು ಮಾಹಿತಿಯನ್ನು ಕೇಂದ್ರ ಸಚಿವರು ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಒಟ್ಟು ವಿಮೆ ಮಾಡಿಸಿದ ಕೆಂಪು ಮೆಣಸಿನಕಾಯಿ ಬೆಳೆ ಪ್ರದೇಶದಲ್ಲಿ 13,000 ಹೆಕ್ಟೇರ್ ಪ್ರದೇಶವಾಗಿದ್ದು 12,000ಕ್ಕೂ ಅಧಿಕ ಜನ ರೈತರಿಗೆ 4.7 ಕೋಟಿ ರೂಪಾಯಿಗಳ ಒಂದು ಪ್ರೀಮಿಯಂ ಹಣವನ್ನು ಈಗಾಗಲೇ ಹಣವನ್ನು ತುಂಬಿದ್ದರು. ವಿಮೆ ಮಾಡಿಸಿದ ಎಲ್ಲ ಒಂದು ರೈತರುಗಳು ತಕ್ಷಣ ಬೆಳೆ ಪರಿಹಾರ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರ ಮತ್ತು ICICI ಲೊಂಬಾರ್ಡ್ ಕಂಪನಿಗಳ ಒಂದು ನಿರಂತರ ಸಂಪರ್ಕ ಸಾಧನೆ ಕೂಡ ಮಾಡಿದ್ರು. ಇದರ ಫಲವಾಗಿ ಜಿಲ್ಲೆಯ ಎಲ್ಲ ಒಂದು ರೈತರಿಗೆ ಮಧ್ಯಂತರ ಪರಿಹಾರ ಕೂಡ ಬಿಡುಗಡೆ ಆಗಿದೆ. ಇನ್ನು ಇದರ ಜೊತೆ ಬಹುಹಂತದ ಎಲ್ಲ ಒಂದು ಬೆಳೆ ಕಟಾವು ಸಮೀಕ್ಷೆ ವರದಿ ಸಿದ್ಧಪಡಿಸಿ ಅದನ್ನು ಸಲ್ಲಿಸಿದ ನಂತರ ಉಳಿದ ವಿಮೆಯನ್ನು ಸಂಪೂರ್ಣವಾಗಿ ಮೊತ್ತವನ್ನು ಬಿಡುಗಡೆ ಮಾಡಲಾಗುವುದೆಂದು ಕೂಡ ಸಚಿವರು ತಿಳಿಸಿದ್ದಾರೆ. ಫ್ರೆಂಡ್ಸ್, ಗೆಳೆಯರೇ, ನೀವು ಕೂಡ ಏನಾದರೂ ಈ ಒಂದು ಸಂದರ್ಭದಲ್ಲಿ ವಿಮೆಯನ್ನು ತುಂಬಿದರೆ ಕಮೆಂಟಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ. ಹಣ ನಿಮ್ಮ ಖಾತೆಗೆ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದನ್ನು ಕೂಡ ನೀವು ನಮಗೆ ಕಮೆಂಟ್ ಮಾಡ್ಬೋದು. ಇಂಥದೇ ಹೊಸ ಹೊಸ ವಿಡಿಯೋಗಳಿಗಾಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ ಮತ್ತು ಆಲ್ ಎನ್ನುವ ಬಟನ್ ಒತ್ತಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಉಡನ ಕ್ಲಿಕ್ ಮಾಡಿದ್ರೆ ಸಾಕು, ಮನೆಯಲ್ಲಿ ಕುಳಿತು ನೀವು ಬಿಸ್ನೆಸ್ ಮಾಡ್ಬೋದು. ಎಲ್ಲ ಮಾಹಿತಿ ನಾನು ನಿಮಗೆ ಹೇಳಿದ್ದೇನೆ ಫ್ರೆಂಡ್ಸ್, ಈಗಲೇ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ.